ಹೊಸ ವರ್ಷಾಚರಣೆಗೆ ಈಗಾಗಲೇ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೆ ಬೇಕಾಗಿರುವಂತಹ ಭದ್ರತೆಯ ವ್ಯವಸ್ಥೆ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಆಗ್ತಾ ಇದೆ ಸೊ ಬೆಂಗಳೂರು ಹಾಕಿ ಭದ್ರಕೋಟೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸೆಲೆಬ್ರೇಷನ್ಗೆ ಬೆಂಗಾಬಲಾಗಿ ಇನ್ಮೇಲೆ ಪಿಂಕ್ ಸ್ಕ್ವಾಡ್ ಕೂಡ ಫೀಲ್ಡ್ ಇಳಿತಾರೆ ಮಹಿಳೆಯರು ಮಕ್ಕಳ ರಕ್ಷಣೆಗೆ ಇವರು ಭದ್ರತೆಯನ್ನು ಕೊಡ್ತಾರೆ ಮಹಿಳಾ ಪೊಲೀಸರನ್ನ ವಿವಿಧ ತಂಡಗಳಾಗಿ ಮಾಡಿ ಫೀಲ್ಡ್ ಕಿಳಿಸಬೇಕು ಅಂತ ಹೇಳಿ ಅಧಿಕಾರಿಗಳು ತಯಾರಿ ನಡೆಸಿಕೊಳ್ತಿದ್ದಾರೆ ಆ ಮೂಲಕ ಎಂಜಿ ರೋಡು ಬ್ರಿಗೇಡ್ ರೋಡ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೇಡಿ ಪೊಲೀಸರ ನಿಯೋಜನೆಗೆ ಸಿದ್ಧತೆ ನಡೀತಾ ಇದೆ ಮಹಿಳೆಯರ ರಕ್ಷಣೆಗೆ ಪ್ರತಿ ಬಾರಿಗಿಂತ ಹೆಚ್ಚು ಐಲ್ಯಾಂಡ್ಗಳು ನಿರ್ಮಾಣ ಮಾಡಲಿದ್ದು ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡುತ್ತಾರೆ ಆಯಕಟ್ಟಿನ ಜಾಗಗಳಲ್ಲಿ ಹೆಚ್ಚುವರಿ ಸಿಸಿಟಿವಿಗಳು ಪೊಲೀಸರಿಗೆ ಐವತ್ತು ಬಾಡಿ ಕ್ಯಾಮೆರಾಗಳನ್ನು ಹಾಕೋದಕ್ಕೆ ತೀರ್ಮಾನಿಸಿದ್ದಾರೆ ಇನ್ನು ಕ್ಲಬ್ ಹಾಗೆ ಪಬ್ಗಳಲ್ಲಿ ಮಹಿಳಾ ಸಿಬ್ಬಂದಿ ಕಡ್ಡಾಯವಾಗಿ ಇರಬೇಕು ಅಲ್ಲದೆ ಇವರನ್ನು ಅಗತ್ಯಕ್ಕೆ ತಕ್ಕಂತೆ ಕ್ಲಬ್ನವರೇ ನೇಮಿಸಿಕೊಳ್ಬೇಕು ಇವಾಗ ಪೊಲೀಸರಿಗೆ ಕ್ಲಬ್ ಮಾಲೀಕರು ಮಾಹಿತಿ ಕೊಡಬೇಕು ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಹೋಟೆಲ್ ಮತ್ತು ಪಬ್ಗಳಲ್ಲಿ ಯಾವುದೇ ಅವಘಡ ಸಂಭವಿಸಿದ್ರೆ ಕ್ಲಬ್ನವರೇ ಹೊಣೆಯಾಗ್ತಾರೆ ಪಾರ್ಟಿ ವೇಳೆ ಡ್ರಗ್ಸ್ ಬಳಕೆ ಮಾಡಿರೋದೇನಾದರೂ ಗೊತ್ತಾದರೆ ಕಠಿಣ ಕ್ರಮದ ಜೊತೆಗೆ ಲೈಸೆನ್ಸ್ ಅನ್ನು ಕೂಡ ಕ್ಯಾನ್ಸಲ್ ಮಾಡುವ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಆದ ಮೇಲೆ ಜನ ತುಂಬಾನೇ ಇಷ್ಟಪಟ್ಟು ಓಡಾಡುವಂತಹ ಒಂದು ಸಾರಿಗೆ ಸಂಚಾರ ಅಂತ ಹೇಳಿದ್ರೆ ಅದು ಮೆಟ್ರೋ ಸೊ ನಿತ್ಯ ಲಕ್ಷಾಂತರ ಮಂದಿ ಮೆಟ್ರೋ ಮೆಟ್ರೋನಲ್ಲಿ ಪ್ರಯಾಣ ಮಾಡ್ತಾರೆ ಸೊ ಆದ್ರೆ ಮೆಟ್ರೋ ಮಿಸ್ ಆಯಿತು ಅಂತ ಹೇಳಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ವೆಯ್ಟ್ ಮಾಡ್ತಾರೆ ಸೊ ಆ ಟೈಮ್ನಲ್ಲಿ ಕಾಫಿ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಇಲ್ಲೆಲ್ಲಾದರೂ ಸಿಕ್ಕಿದ್ರೆ ಅಂತ ಅಂದ್ಕೊಳ್ಳೋರು ಕೂಡ ತುಂಬಾ ಜನ ಇದ್ದಾರೆ ಸೊ ಆರ್ ಸಿ ಎಲ್ ಈ ರೀತಿಯಾಗಿ ಒಂದು ಹೊಸ ಕೆಲಸ ಕೈ ಹಾಕಿದೆ ಈಗಾಗಲೇ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಆವರಣದಲ್ಲಿ ಕಾಫಿ ತಿಂಡಿ ತಂಪು ಪಾನೀಯ ಹಾಗೆ ಕುರುಕಲು ತಿಂಡಿ ಇರುವಂತಹ ಒಂದು ಕೆಫೆಗೆ ಓಪನ್ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅದು ಬಾಡಿಗೆ ಆಧಾರದ ಮೇಲೆ ಕೆಫೆಯನ್ನ ಓಪನ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ಜನ ಮೆಟ್ರೋ ನಿಲ್ದಾಣದ ಒಳಗಡೆನೆ ಕಾಫಿ ಕುಡಿದುಕೊಂಡು ಹರಟೆ ಹೊಡಿಬಹುದಾಗಿದೆ ಇವಾಗ ಇಲ್ಲಿ ಕ್ಯಾಂಟೀನ್ ಕೆಫೆ ಓಪನ್ ಆಗಿರೋದು ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಯಾಕೆಂತಂದ್ರೆ ಇಲ್ಲಿ ಬಸ್ ಸ್ಟ್ಯಾಂಡು ಮತ್ತೆ ಮೆಟ್ರೋ ಸ್ಟ್ಯಾಂಡು ನಿಯರ್ ಆಗಿರೋದ್ರಿಂದ ಮೆಟ್ರೋ ಪ್ರಯಾಣ ಮಾಡತಕ್ಕಂಥವ್ರಿಗೆ ಬಸ್ ಅಲ್ಲಿ ಬಸ್ ಸ್ಟಾಂಡ್ ಗೆಲ್ತಕ್ಕಂತ ಜನಗಳಿಗೆ ಇಲ್ಲಿ ಕೂತ್ಕೊಂಡಿದ್ದಾಗ ಅಟ್ಲೀಸ್ಟ್ ಧಿವಾಗಿದ್ದಾಗ ಒಂದು ಜ್ಯೂಸ್ ಕುಡಿದಿಕೆ ಏನಾದರೂ ತಿನ್ನಲಿಕ್ಕೆ ತುಂಬ ಅನುಕೂಲವಾಗಿರುತ್ತೆ ಹೌದು ಬೀನಿವಾಸ ಮಾಡಿದ್ರೆ ತುಂಬ ಅನುಕೂಲ ಆಗಿದೆ ಧನ್ಯವಾದಗಳು ಹೌದು ಮೊದಲೇನೋ ಏನು ಇಲ್ಲಿ ಯಾವುದೇ ಥರದ ವ್ಯವಸ್ಥೆ ಇಲ್ಲ ಇರಲಿಲ್ಲ ಇಲ್ಲ ಇಲ್ಲ ಮೆಟ್ರೋ ಸ್ಟೇಷನ್ಲಿ ಇದೆ ಮೊದಲ ಬಾರಿಗೆ ನಾನು ನೋಡ್ತಾ ಇರೋದು ಮೆಟ್ರೋ ಸ್ಟೇಷನ್ ಕೆಫೆ ಓಪನ್ ಆಗಿರೋದೆ ಮೊದಲ ಬಾರಿಗೆ ನೋಡ್ತಾ ಇರೋದು ಮೆಟ್ರೋ ಇದರ ರೈಲ್ವೆ ನಿಲ್ದಾಣದಲ್ಲಿ ಎಲ್ರಿಗೂ ಪ್ರಯಾಣಿಕರಿಗೆ ಈ ಥರ ಅವಕಾಶ ಅಂದರೆ ಎಲ್ಲರೂ ಒಂದು ಕೂಲಂಕುಷವಾಗಿ ಬಂದು ತಿಂಡಿಯನ್ನು ತಿಂಡಿ ಅಥವಾ ಜ್ಯೂಸ್ ಇರ್ಬೋದು ಕಾಫಿ ಟೀ ಇರ್ಬೋದು ಒಂದು ರಿಲ್ಯಾಕ್ಸೇಷನ್ ಆಗಿ ಎಲ್ಲ ಜನಗಳು ಪ್ರಯಾಣ ಮಾಡಿ ಸುಸ್ತಾಗಿರ್ತಾರೆ ಟಯರ್ಡ್ ಆಗಿರ್ತಾರೆ ಅಂತ ಅವ್ರಿಗೆ ಒಂದೇ ರಿಲ್ಯಾಕ್ಸ್ ಆಗಿ ಮನೆಗೆ ಸೇರಿಕೊಳ್ಳೋಕೆ ಈಸಿ ಆಗುತ್ತೆ ಈ ಮಾಂಡವ್ಸ ಚಂಡಮಾರುತದ ಅಭ್ಯರ್ಧ ಆದ ಮೇಲೆ ಕಂಚ ರಿಲ್ಯಾಕ್ಸ್ ಆಗಿತ್ತು ಬೆಂಗಳೂರು ಸೊ ಈಗ ಮತ್ತೆ ಮಂಜು ಆವರಿಸ್ಕೊಳ್ತಾ ಇದೆ ಬೆಂಗಳೂರಿನಲ್ಲಿ ತಾಪಮಾನ ಕುಸಿತದ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿತ್ತು ಸದ್ಯ ನಗರದಲ್ಲಿ ಹದಿನಾರು ಡಿಗ್ರಿ ಸೆಲ್ಸಿಯಸ್ ತಲುಪಿದೆ ಕಡಿಮೆ ತಾಪಮಾನ ದಾಖಲಾಗಿದೆ ಶೀತ ಗಾಳಿಯ ಜೊತೆಗೆ ಗಾಳಿ ವೇಗ ಕೂಡ ಜಾಸ್ತಿ ಇದೆ ಸದ್ಯ ನಗರದಲ್ಲಿ ಹತ್ತು ಕಿಲೋಮೀಟರ್ ವೇಗದಲ್ಲಿ ಶೀತ ಗಾಳಿ ಬೀಸ್ತಾ ಇದೆ ಸೊ ಇವತ್ತು ಮಂಜು ಕವಿದ ವಾತಾವರಣ ಇದೆ ನಗರದಲ್ಲಿ ನೋಡಿ ಈ ಮಾಂಡವ್ಸ್ ಚಂಡಮಾರುತದ ಅಬ್ಬರ ಆದ ಮೇಲೆ ಸ್ವಲ್ಪ ಬೆಂಗಳೂರಿಗರು ರಿಲ್ಯಾಕ್ಸ್ ಆಗಿದ್ರು ಅಪ್ಪ ಅಟ್ಲೀಸ್ಟ್ ಸೂರ್ಯ ಕಾಣಿಸ್ಕೊಳ್ತಾ ಇದ್ದಾನಲ್ಲ ಅಂತ ಯಾಕಂದ್ರೆ ಈ ಟೈಮ್ನಲ್ಲಿ ಚಳಿಯ ಜೊತೆಗೆ ತುಂತುರು ಮಳೆ ಹನಿ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಕಾರಣ ಏನಪ್ಪಾ ಅಂದ್ರೆ ಮಾಂಡೌಸ್ ಚಂಡಮಾರುತದ ಪ್ರಭಾವ ಸೊ ಈಗ ಒಂದು ಎರಡು ಮೂರು ದಿನದಿಂದ ಆರಾಮ ಅನಿಸ್ತಾ ಇದೆ ಯಾಕಂದ್ರೆ ಸೂರ್ಯ ದೇವ ಕಣ್ಬಿಟ್ಟು ನೋಡ್ತಾ ಇದ್ದಾನಲ್ಲಪ್ಪ ಬೆಂಗಳೂರ್ನ ಅಂತ ಅಂದ್ಕೊಂಡಿದ್ರು ನಿನ್ನೆವರೆಗೂ ಆ ಪರಿಸ್ಥಿತಿ ಇತ್ತು ಸೊ ಇವತ್ತಿನ ಚಿತ್ರಣವನ್ನು ಗಮನಿಸ್ತಿದ್ದೀರಿ ಸೊ ಮಂಜು ಕವಿದ ವಾತಾವರಣ ಇವತ್ತಿದೆ ಸೊ ಇವತ್ತು ಚಳಿಯ ಜೊತೆಗೆ ಶೀತ ಗಾಳಿ ಕೂಡ ವೇಗದಲ್ಲಿ ಜಾಸ್ತಿ ಆಗಿದೆ